ಸಮಸ್ತ ಗಗನ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜೆ ಮಂಜುಳ ರಾಥೋಡ್. ಮೊದಲನೆಯದಾಗಿ ಸಮಸ್ತ ಗಗನ ಚಾನೆಲ್ ವೀಕ್ಷಕರಿಗೆ ಗಾನಲಹರಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸುಸ್ವಾಗತ. ಓದಿದವನಿಗೆ ಒಂದೇ ಕೆಲಸ, ಓದದೆ ಇರುವವರಿಗೆ ನೂರಾರು ಕೆಲಸ. ಏಕೆಂದರೆ ಓದಿದವರು ಶಿಕ್ಷಣದ ಪಾಠವನ್ನು ಕಲಿತಿದ್ರೆ, ಓದದೆ ಇರುವವರು ಜೀವನದ ಅನುಭವದ ಪಾಠವನ್ನು ಅರಿತಿರುತ್ತಾರೆ ಎಂದು ಒಂದು ಒಳ್ಳೆ ಹಿತನುಡಿಯ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಗಾನಲಹರಿ ಕಾರ್ಯಕ್ರಮದ ಪ್ರಾಯೋಜಕರು ರಾಜೇಂದ್ರ ಟೆಕ್ಸ್ಟೈಲ್ಸ್, ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ದರ್ಗಾ ಮಸೀದಿ ಹತ್ತಿರ ಹೊಸಪೇಟೆ. ರಾಜೇಂದ್ರ ಟೆಕ್ಸ್ಟೈಲ್ಸ್ ಅಲ್ಲಿ ಎಲ್ಲಾ ರೀತಿಯ ಫ್ಯಾನ್ಸಿ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್, ರೆಡಿಮೇಡ್ ಪ್ಯಾಂಟ್ ಶರ್ಟ್ಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ರಾಜೇಂದ್ರ ಟೆಕ್ಸ್ಟೈಲ್ಸ್, ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ದರ್ಗಾ ಮಸೀದಿ ಹತ್ತಿರ ಹೊಸಪೇಟೆ. ನಮ್ಮಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ರೀತಿಯ ವಿನೂತನ ಮಾದರಿಯ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಉಪ್ಪಡ ಸ್ಯಾರೀಸ್, ಗದ್ವಾಲ್ ಸ್ಯಾರೀಸ್, ಫ್ಯಾನ್ಸಿ ಸೀರೆಗಳು ಹಾಗೂ ಚೂಡಿದಾರ್ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಮ್ಯಾಚಿಂಗ್ ಬ್ಲೌಸ್ ಮೆಟೀರಿಯಲ್ಸ್ ಗಳು ದೊರೆಯುತ್ತವೆ. ಹಾಗೂ ನಮ್ಮಲ್ಲಿ ಪುರುಷರಿಗಾಗಿ ರೇಮಂಡ್ ಶೂಟಿಂಗ್ಸ್, ಸಿಯರಂ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಸ್ಗಳು, ರೆಡಿಮೇಡ್ ಕಾಟನ್ ಡೇ ಶರ್ಟ್ಸ್ಗಳು, ಫ್ಯಾನ್ಸಿ ಶರ್ಟ್ಗಳು, ಜೀನ್ಸ್ಗಳು, ಕ್ಯಾಶುವಲ್ ಶರ್ಟ್ಸ್ ಮತ್ತು ಟೀ ಶರ್ಟ್ಸ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ರಾಜೇಂದ್ರ ಟೆಕ್ಸ್ಟೈಲ್ಸ್, ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ದರ್ಗಾ ಮಸೀದಿ ಹತ್ತಿರ ಹೊಸಪೇಟೆ. ನಮ್ಮ ಗಾನಲಹರಿ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಹೊಸಪೇಟೆಯ ಸುತ್ತಮುತ್ತಲಿನ ಗಾಯಕರು ಬಂದು ಅವರ ನೆಚ್ಚಿನ ಗೀತೆಗಳನ್ನು ಹಾಡಲಿದ್ದಾರೆ ಹಾಗೂ ನಮ್ಮೆಲ್ಲರಿಗೂ ಮನೋರಂಜನೆ ನೀಡಲಿದ್ದಾರೆ. ನಮ್ಮ ಗಾನಲಹರಿ ಕಾರ್ಯಕ್ರಮ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಹಾಗೂ ಗುರುವಾರ ಸಂಜೆ 7 ಗಂಟೆಗೆ ಪ್ರಸಾರ ಆಗುತ್ತೆ. ತಪ್ಪದೆ ವೀಕ್ಷಿಸಿ. ನೀವು ಒಂದು ವೇಳೆ ನಮ್ಮ ಗಾನಲಹರಿ ಕಾರ್ಯಕ್ರಮವನ್ನು ಟಿವಿಯಲ್ಲಿ ನೋಡೋದನ್ನು ಮಿಸ್ ಮಾಡಿಕೊಂಡ್ರೆ ಯೂಟ್ಯೂಬಲ್ಲಿ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಎಷ್ಟು ಜನ ಬೇಕಾದರೂ ನಮ್ಮ ಗಾನಲಹರಿ ಕಾರ್ಯಕ್ರಮನ ನೋಡ್ಬೋದು, ಮಜಾ ಮಾಡ್ಬೋದು, ಮನೋರಂಜನೆ ತಗೋಬೋದು. ಹಾಗೇನೆ ಕಾರ್ಯಕ್ರಮ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗೇನೆ ನಮ್ಮ ಗಾನಲಹರಿ ಕಾರ್ಯಕ್ರಮಕ್ಕೆ ರಿಜಿಸ್ಟ್ರೇಷನ್ ನೀವು ಕೂಡ ಮಾಡಿಸ್ಬೇಕು. ನಿಮ್ಮಲ್ಲೂ ಆಸಕ್ತಿ ಇದೆ ಹಾಡ್ತೀನಿ ಅನ್ನೋದಾದರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ನಮ್ಮ ಗಾನಲಹರಿ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ 9448344968 ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ, ನಮ್ಮ ಇಂದಿನ ಗಾನಲಹರಿ ಕಾರ್ಯಕ್ರಮದ ಮೊದಲ ಗಾಯಕರು ನಾಗರಾಜ್ ಫ್ರಮ್ ಸಿರಿಗೇರಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ರ ನಾಗರಾಜ್ ಅವರೇ? ಚೆನ್ನಾಗಿದ್ದೀನಿ ಮೇಡಮ್. ಚೆನ್ನಾಗಿದ್ದೀರಾ? ಓಕೆ, ಎಲ್ಲಿಂದ ಬಂದಿರೋದು? ನಾವು ಸಿರಿಗುಪ್ಪ ತಾಲೂಕು ಸಿರಿಗೇರಿ ಇಂದ ಬಂದಿದ್ದೀವಿ. ಓಹೋ, ಸಿರಿಗುಪ್ಪ ತಾಲೂಕು ಸಿರಿಗೇರಿಯಿಂದ ಬಂದಿದ್ದೀರಾ? ಹೌದು ಮೇಡಮ್. ಓಕೆ, ಏನ್ ಮಾಡ್ಕೊಂಡಿರೋದು? ನಾವು ಸರಳಾದೇವಿ ಕಾಲೇಜಲ್ಲಿ ಬಿ ಎ ಸ್ಟೂಡೆಂಟ್, ಫೈನಲ್ ಇಯರ್ ಓದ್ತಾ ಇದ್ದೀವಿ. ಓಕೆ, ಬಳ್ಳಾರಿ? ಹಾ, ಬಳ್ಳಾರಿ. ಬಳ್ಳಾರಿ ಸರಳಾದೇವಿ ಕಾಲೇಜಲ್ಲಿ ಬಿ ಎ ಫೈನಲ್ ಇಯರ್ ಓದ್ತಾ ಇದ್ದೀರಾ? ಓಕೆ, ಹಾಗೆ ನಮ್ಮ ಕಾರ್ಯಕ್ರಮ ಸಿರಿಗುಪ್ಪದಲ್ಲಿ ಬರಲ್ಲ? ಬರಲ್ಲ ಮೇಡಮ್. ಬರಲ್ಲ, ಹೇಗ್ ಸಿಕ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ಇನ್ಫಾರ್ಮೇಶನ್ ಹೇಗ್ ಸಿಕ್ತು? ನಾವು ಒಂದ್ ಟೈಮ್ ಯೂಟ್ಯೂಬ್ ಅಲ್ಲಿ ನೋಡಿದ್ದೀವಿ ಮೇಡಮ್, ಎಲ್ಲಾ ಆಡ್ತಾ ಇದ್ದಾರೆ, ನಾನು ಯಾಕೆ ಆಡ್ಬಾರ್ದು ಒಂದ್ ಟೈಮ್ ಅಂತ ಬಂದೆ. ಐಸಾ ನೋಡಿ, ಎಲ್ಲರೂ ಹಾಡ್ತಾ ಇದ್ದಾರೆ, ನಾನು ಯಾಕೆ ಆಡ್ಬಾರ್ದು? ನನ್ನ ಹಾಡನ್ನು ಕೇಳಿ ಗೊತ್ತಾಗ್ಲಿ ಜನರಿಗೆ ನಾನು ಹೆಂಗ್ ಆಡ್ತೀನಿ. ಅಂಡ್ ಇನ್ನೊಂದು ಖುಷಿ, ಫಸ್ಟ್ ಟೈಮ್ ನೀವು ಟಿವಿ ಮೇಲೆ ಬರ್ತಿರೋದು, ಟಿವಿ ಪರದೆ ಮೇಲೆ, ಫಸ್ಟ್ ಟೈಮ್. ಸೊ ಅದೊಂದು ಖುಷಿ ಅಲ್ವಾ? ಸೊ ಹಾಗಾಗಿ ಬಂದಿದ್ದಾರೆ. ಹೇಗೆ ಇಂಟ್ರೆಸ್ಟ್, ಸಂಗೀತದ ಮೇಲೆಲ್ಲ ಆಸಕ್ತಿ ಇದೆನಾ? ಆಸಕ್ತಿ ಇದೆ ಮೇಡಮ್, ಶಾಲಾ ಪ್ರತಿಭಾ ಕಾರಂಜಿಯಲ್ಲಿ ಆಡ್ತಾ ಇದ್ವಿ ಅವಾಗ ಅವಾಗ. ಅವಾಗವಾಗ ಹಾಡ್ತಾ ಇದ್ರಿ. ಪ್ರೈಸ್ ಏನಾದ್ರು ತಗೋತಾ ಇದ್ರ? ಪ್ರೈಸ್ ಬಂದಿದಾವೆ ಮೇಡಮ್. ಓ, ಬಂದಿದಾವೆ. ಸೊ ಬಂದಿದಾವೆ ಅಂತ ಅಂದ್ರೆ ಕನ್ಫರ್ಮ್ ಚೆನ್ನಾಗಿ ಆಡ್ತಾರೆ ಅಂತ. ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಹೋಗಿದೆ ಮೇಡಮ್. ಹಾ, ಸೂಪರ್ ಗುಡ್. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಹೋಗಿದಾರಂತೆ. ಸೊ ನಾನು ಹಾಡ್ತೀನಿ ಅಂತ ಬಂದಿದ್ದಾರೆ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಂದು ಗೀತೆನ ಹಾಡ್ತಾ ಇದ್ದೀರಾ? ನಾವು ಉತ್ತರ ಕರ್ನಾಟಕದ ಜನಪದ ಸಾಂಗ್ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಆಹಾ, ಸೂಪರ್ ಸಾಂಗ್ ಇದು. ನಿಜವಾಗ್ಲೂ ಕೂಡ ಅರ್ಥ
ಅರ್ಥಗರ್ಭಿತ ಸಾಂಗ್ ಇದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಅನ್ನುವಂತಹ ಗೀತೆ, ತುಂಬಾ ಇಷ್ಟ ನನಗೆ ಗೀತೆ. ಸೊ ಹೇಗೆ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಾಗಿದೆ? ಸೊ ಹಾಡ್ಬೇಕು ಅಂತ ಬಂದಿದ್ದಾರೆ. ನಂಗೂ ತುಂಬಾ ಖುಷಿ ಆಗ್ತಾ ಇದೆ. ಏನಕ್ಕೆ ಖುಷಿ ಅಂತ ಅಂದ್ರೆ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಸೊ ಸ್ಥಳೀಯರು ಈ ವೇದಿಕೆನ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೊಳ್ತಾ ಇದಾರೋ ನನಗೆ ಗೊತ್ತಿಲ್ಲ. ಬಟ್ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಕಡೆ ನಮ್ಮ ಚಾನೆಲ್ ಹೋಗಿಲ್ಲ ಅಂದ್ರು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಯೂಟ್ಯೂಬ್ ಮುಖಾಂತರ ಈ ವೇದಿಕೆನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಂಗೆ ತುಂಬಾ ಖುಷಿ. ಏನೋ ಸಾರ್ಥಕತೆ ಹೊಂದುತ್ತಾ ಇದೆ, ಏನೋ ಒಂದ್ ಮಟ್ಟಿಗೆ ಕಾರ್ಯಕ್ರಮ ಮಾಡ್ತಿದೀವಿ ಅನ್ನೋ ಖುಷಿ ಇದೆ ನನಗೆ. ಸೊ ಹಾಗೆ ಕಾರ್ಯಕ್ರಮ ನೋಡಿದಿರಲ್ವಾ ಯೂಟ್ಯೂಬ್ ಅಲ್ಲಿ? ಚೆನ್ನಾಗಿ ಮೂಡ್ ಬರ್ತಿದ್ದೇನೆ? ಚೆನ್ನಾಗಿ ಬರ್ತಾ ಇದೆ. ಓಕೆ, ಸೊ ಅದಕ್ಕೆ ನಾನು ಬಂದು ಹಾಡ್ತೀನಿ ಅಂತ ಬಂದಿದ್ದಾರೆ. ಸೊ ಇವ್ರು ಹೇಗೆ ಹಾಡ್ತಾರೆ ಅಂತ ನಾನು ನೋಡ್ತೀನಿ, ನೀವು ಕೂಡ ನೋಡಿ ಆನಂದಿಸಿ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡವನ ಮಗಳಾದರೂ ಕಪ್ಪಾಗಿರಬಾರದು, ಬಡವನ ಮಗಳಾದರೂ ಕಪ್ಪಾಗಿರಬಾರದು. ಹೆಣ್ಣು ಹಡೆದ ತಾಯಿ ತಂದೆಗೆ ಎಂದು ಬೈಯಬಾರದು. ಹಣದಾಸೆಯ ಗುಣದವನ, ಹಣದಾಸೆಯ ಗುಣದವನ ಹೆಂಡತಿಯಾಗಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಕರುಣೆ ಇಲ್ಲದ ಅತ್ತೆ ಮನೆಯ ಸೊಸೆಯಾಗಬಾರದು, ಕರುಣೆ ಇಲ್ಲದ ಅತ್ತೆ ಮನೆಯ ಸೊಸೆಯಾಗಬಾರದು. ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರೆಯಬಾರದು. ಹಡೆದ ತಾಯಿ ತಂದೆಗೆ, ಹಡೆದ ತಾಯಿ ತಂದೆಗೆ ಮಾತು ತರಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹೆಣ್ಣು
ಹೊನ್ನು ಮಣ್ಣು ಒಂದೇ ಎಂದು ಜಗವು ಕೂಗುವುದು. ಹೆಣ್ಣು ಹೊನ್ನು ಮಣ್ಣು ಒಂದೇ ಎಂದು ಜಗವು ಕೂಗುವುದು. ಈ ಲೋಕದಲ್ಲಿ ನಮಗ ಭಾಗ್ಯ ಎಂದು ದೊರಕುವುದು. ಸಾಕು ಈ ಲೋಕದ ಸಂಗ, ಸಾಕು ಈ ಲೋಕದ ಸಂಗ, ಮರಳಿ ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ, ಕಣ್ಣೀರ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಎಸ್ ನಾಗರಾಜ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರಿ. ನನಗಂತೂ ತುಂಬ ಇಷ್ಟವಾದ ಗೀತೆ ಕೂಡ ಇದು. ತುಂಬ ಎಮೋಷ್ನಲ್ ಸಾಂಗು. ಬಡತನದ ಮನೆದೊಳಗ ಹೆಣ್ಣು ಹುಟ್ಟಬಾರದು ಅನ್ನುವಂತಹ ಗೀತೆ ಇದು. ನೋಡಿ, ಆಗಿನ ಕಾಲದಲ್ಲಿ, ಆಗಿನ ಕಾಲ ಏನು, ರೀಸೆಂಟಾಗಿ ಇವಾಗೂ ಕೂಡ ಅಷ್ಟೇ, ಸೊ ಇತ್ತೀಚೆಗೆ ಕಡಿಮೆ ಆಗಿರ್ಬೋದು, ಆ ಹೆಣ್ಣು ಹುಟ್ಟಿದಾಳೆ ಅನ್ನೋದಕ್ಕಿನ್ನ ಹೊಟ್ಟೆಯಲ್ಲಿರುವಾಗನೇ ಹೆಣ್ಣು ಅಂತ ಗೊತ್ತಾಗ್ಬಿಟ್ರೆ ಭ್ರೂಣ ಹತ್ಯೆ ಮಾಡಿಸ್ತಾ ಇದ್ರು. ಹೆಣ್ಣು ಬೇಡ ನನಗೆ, ಹೆಣ್ಣು ಕಳಂಕ ಅಂತ ಹೇಳಿ ಮಾಡಿಸ್ತಾ ಇದ್ರು. ಅಂತಹ ಒಂದು ಸಮಾಜ ಅಲ್ವಾ? ಸೊ ಅಂತಹ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಬಟ್ ಇತ್ತೀಚೆಗೆ ಅವೇನೂ ಇಲ್ಲ, ಅಪರಾಧಗಳು ಇವೆಲ್ಲ ಮಾಡೋದ್ರಿಂದ ಅಪರಾಧ ಆಗುತ್ತೆ ಅಂತ ಹೇಳಿ ಇತ್ತೀಚೆಗೆ. ಆದರೂ ಕೂಡ ನೋಡಿ, ಹೆಣ್ಮಕ್ಕಳಿಗೆ ಫ್ರೀಡಮ್ ಕೊಡೋದು ತುಂಬ ಕಡಿಮೆ, ಸಮಾನತೆ ಇರೋದು ತುಂಬ ಕಡಿಮೆ. ಎಲ್ಲರೂ ಹೇಳ್ತೀವಿ ನಮ್ಮಲ್ಲಿ ಸಮಾನತೆ ಇದೆ, ಸಮಾನತೆ ಇದೆ, ಯಾರಲ್ಲೂ ಸಮಾನತೆ ಇಲ್ಲ. ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ಕೇಳಿ, ಈವನ್ ನಮ್ಮ ಮನೆಯಲ್ಲೂ ಅಷ್ಟೇ, ಯಾರ ಮನೆಯಲ್ಲೇ ಆಗಿರ್ಬೋದು, ಹೆಣ್ಣು ಗಂಡು ನಾವು ಸಮಾನವಾಗಿ ನೋಡ್ತೀವಿ. ನನ್ನ ಮಕ್ಕಳನ್ನ ಅಂತೀರ, ಎಲ್ಲ ಸುಳ್ಳು. ಈಗಲೂ ಅಷ್ಟೇ ಅಸಮಾನತೆ ಇದೆ. ಬಟ್ ಇದು ಬೇಡ, ಸಮಾನತೆ ಕೊಡಿ, ಫ್ರೀಡಮ್ ಕೊಡಿ ಹೆಣ್ಮಕ್ಕಳಿಗೆ. ಈ ಒಂದು ಕೊಟ್ಟಿರೋ ಫ್ರೀಡಮಲ್ಲೇ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣಿದ್ದಾಳೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣೆ ಮೇಲ್ಗೈ. ಈವನ್ ಯಾರದೇ ರಿಸಲ್ಟ್ ಬರಲಿ, ಪಿ ಯು ರಿಸಲ್ಟ್ ಬರಲಿ, SSLC ರಿಸಲ್ಟ್ ಬರಲಿ, ಹೆಣ್ಣೆ ಮೇಲ್ಗೈ, ವಿದ್ಯಾರ್ಥಿನಿಯರದೇ ಮೇಲುಗೈ ಅಂತೇಳಿ ಬರುತ್ತೆ. ಇಷ್ಟು ಫ್ರೀಡಮ್ ಕೊಟ್ಟರೆ ಸಾಕು, ಆಟೋ ಓಡಿಸೋದ್ರಿಂದ ಹಿಡಿದು ಏರೋಪ್ಲೇನ್ ಓಡಿಸೋದ್ರವರೆಗೂ ಕೂಡ ಹೆಣ್ಮಗಳು ಇದ್ದಾಳೆ ಅಂದಮೇಲೆ, ಸೊ ಅವಳಿಗೂ ಹಕ್ಕಿದೆ, ಅವಳಿಗೂ ಜೀವಿಸುವಂತಹ ಹಕ್ಕಿದೆ. ದಯವಿಟ್ಟು ಹಕ್ಕನ್ನ ಕಿತ್ಕೋಬೇಡಿ, ಫ್ರೀಡಮ್ ಕೊಡಿ. ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಹಾಡಿದ್ದು? ನಮಗೆ ತುಂಬ ಖುಷಿ ಅನಿಸ್ತು. ಖುಷಿ ಆಯ್ತು. ಸೊ ಫಸ್ಟ್ ಟೈಮ್ ಬಂದಿದ್ರಾ, ಹೇಗೆ ಎಕ್ಸ್ಪೀರಿಯನ್ಸ್, ಹೇಗಾಯ್ತು, ಹಿಂಗೆಲ್ಲ ಇರ್ಬೋದಾ, ಹಿಂಗೆಲ್ಲ ಹಾಡ್ಬೋದಾ ಅಂತ ಏನಾದ್ರು ಅನ್ಕೊಂಡಿದ್ರಾ? ಹೌದು ಮೇಡಮ್. ಹಿಂಗೆಲ್ಲ ಇತ್ತು. ಓಕೆ, ಖುಷಿ ಆಯ್ತು. ಖುಷಿ ಆಯ್ತು ಮೇಡಮ್. ಓಕೆ, ಎಸ್ ನಾಗರಾಜ್ ಅವರು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದು, ನಾನು ಕೂಡ ಹಾಡ್ತೀನಿ, ನಾನು ಯೂಟ್ಯೂಬ್ ಅಲ್ಲಿ ಬರ್ಬೋದು ನೋಡ್ಬೋದು ಅಂತೇಳಿ ಬಂದು ಹಾಡನ್ನ ಹಾಡಿದ್ರು. ತುಂಬಾನೇ ಖುಷಿ ಆಯ್ತು. ಇದೇ ರೀತಿಯಾಗಿ ಬರ್ತಾ ಇರಿ ಕಾರ್ಯಕ್ರಮಕ್ಕೆ, ಹಾಡಾಡ್ತಾ ಇರಿ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದ್ದಕ್ಕೆ. ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಮುಂದಿನ ಗಾಯಕರು ಗೋಪಾಲಕೃಷ್ಣ ಫ್ರಮ್ ಹೊಸಪೇಟೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ. ಓಕೆ, ಗೋಪಾಲಕೃಷ್ಣ ಅವರೇ, ಎಲ್ಲಿಂದ ಬಂದಿರೋ ತಾವು? ಚಪ್ಪರದಳ್ಳಿಯಿಂದ. ಚಪ್ಪರದಳ್ಳಿ, ಹೊಸಪೇಟೆ ಚಪ್ಪರದಳ್ಳಿಯಿಂದ? ಹೌದಮ್ಮ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಆಟೋ ಓಡಿಸ್ತಾ ಇದ್ದೀವಿ. ಆಟೋ ಓಡಿಸ್ತೀರಾ? ಶಂಕರ್ ರಣ್ಣ ಆಟೋ ರಾಜಾ. ಶಂಕರಣ್ಣ ಫ್ಯಾನ್ಸಾ? ಹೌದಮ್ಮ. ಓಕೆ, ಸೊ ಆಟೋ ಓಡಿಸೋಗಂತೂ ಆಟೋ ರಾಜ ಶಂಕರಣ್ಣ ಅವರು ಅಂತೇಳಿ ಹೇಳ್ತೀವಿ. ಇವತ್ತು ಹೋಗಿಲ್ವಾ ಆಟೋಕ್ಕೆ? ಇಲ್ಲಮ್ಮ, ಇವತ್ತು ಆಡೋ ಆಡೋ ಸಲುವಾಗಿ ನಾವು ಹೋಗಿಲ್ಲಮ್ಮ. ಅಲ್ವಾ, ಇವತ್ ಆಟೋ ರಾಜ ಕ್ಯಾನ್ಸಲ್ ರೀ ಮೇಡಮ್, ಇವತ್ ಸಿಂಗಿಂಗ್ ರಾಜ ಆಗ್ಬೇಕು ಅಂತ ಬಂದಿದ್ದೀರಾ? ಹೌದಮ್ಮ. ಎಸ್, ಯಾವ ಗೀತೆ ಹಾಡ್ತಾ ಇದ್ರೆ ಸರ್ ನಮ್ಮ ಕಾರ್ಯಕ್ರಮದಲ್ಲಿ? ನಾವು ಹುಚ್ಚ ಸಿನಿಮಾದಿಂದ ಉಸಿರಿ ಉಸಿರೇ ಹಾಡಮ್ಮ. ವಾ, ಸೂಪರ್, ದಿ ಬೆಸ್ಟ್ ಎವರ್ ಗ್ರೀನ್ ಸಾಂಗ್ ಉಸಿರೇ ಉಸಿರೇ ಅನ್ನುವಂತಹ ಸೂಪರ್ ಗೀತೆನ ಹಾಡ್ಲಿಕ್ಕೆ ಬಂದಿದ್ದಾರೆ. ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡಿದ್ರೆ ಸರ್? ಮಾಡಿದ್ವಿ. ಓಕೆ, ಈ ಮುಂಚೆ ನಮ್ಮ ಕಾರ್ಯಕ್ರಮನ ಟಿವಿಯಲ್ಲಿ ಯೂಟ್ಯೂಬಲ್ಲಿ ಏನಾದರೂ ನೋಡಿದ್ರಾ? ಟಿವಿಯಲ್ಲಿ ನೋಡ್ತೀವಿ. ನೋಡ್ತೀರಾ? ಚೆನ್ನಾಗಿ ಮೂಡ್ ಬರ್ತಾ ಇದೆ. ಚೆನ್ನಾಗಿ ಮೂಡ್ ಬರ್ತಾ. ಎಲ್ಲರೂ ಹೆಂಗ್ ಆಡ್ತಿದ್ದಾರೆ ನಮ್ಮ ಸಿಂಗರ್ಸ್? ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಅದಕ್ಕೆ ನಾನು ಹಾಡಣ್ಣ ಉಸಿರೆ ಉಸಿರೆ ಅನ್ಕೊಂಡು ಬಂದಿದ್ದೀರಾ? ಪ್ರಯತ್ನ. ಓಕೆ, ಎಷ್ಟು ಉಸಿರುಗಟ್ಟಿ ಆಡ್ತಾರೋ ಅಂತ ನಾನು ನೋಡ್ತೀನಿ. ವೀಕ್ಷಕರೇ, ನೀವು ಕೂಡ ನೋಡಿ, ಎಂಜಾಯ್ ಮಾಡಿ.
ಉಸಿರೇ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರರೇ ಪ್ರೀತಿಸು ಈ ಉಸಿರಲೇ ಪ್ರೀತಿಸು ಬಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ ಬಣ್ಣ ಹಚ್ಚೋ ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು ಉಸಿರರೇ ಜೀವಿಸು ಉಸಿರಲೇ ಸೇವಿಸು ಬಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ ಹಕ್ಕಿಗಳ ಜೊತೆಯವಳು ರೆಕ್ಕೆಯ ಮೇಲೆ ತಂದು ಕೂರಿಸಿದಳು ಮೀನಿನ ಹೆಜ್ಜೆ ಮೇಲೆ ನಡೆವವಳು ಬಂದರು ಬಾರದಿದ್ರು ಹೇಳದವಳು ಪ್ರೀತಿಸುವ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ ಉಸಿರಲೇ ಅರಳಿಸು ನನ್ನುಸಿರಲೇ ಮರಳಿಸು ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರಲೆ ಬೆಯುತ್ತಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲೇ ಪ್ರೀತಿಸು ಈ ಉಸಿರಲೇ ಪ್ರೀತಿಸು ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಎಸ್ ಗೋಪಾಲಕೃಷ್ಣ ಅವರೇ ತುಂಬ ಚೆನ್ನಾಗಿ ಹಾಡಿದ್ರಿ ಆ ಉಸಿರೆ ಉಸಿರೆ ಎನ್ನುವಂತಹ ಉಸಿರಿನಿಂದ ಹಾಡಿ ತುಂಬ ಖುಷಿಯಾಯಿತು ಹಾಗೆಯೇ ಕಾರ್ಯಕ್ರಮಕ್ಕೆ ಬರ್ತಾ ಇರಿ ಹಾಡ್ತಾ ಇರಿ
ನಿಮ್ಗೆ ಹೇಗೆ ಅನಿಸ್ತು? ನನಗೆ ಚೆನ್ನಾಗಿ ಅನಿಸ್ತಮ್ಮ. ಚೆನ್ನಾಗಿ ಅನಿಸ್ತು. ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೀವ್ ಆಟೋ ಓಡಿಸ್ತಾ ಇರ್ತೀರಲ್ವಾ, ಆಟೋ ಓಡಿಸೋ ಟೈಮ್ ಅಲ್ಲಿ ಹಾಡ್ ಹಾಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆನಾ? ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೊಂದ್ಸರಿ ಬನ್ನಿ, ಮತ್ತೊಮ್ಮೆ ಹಾಡುವ. ಓಕೆ? ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಾನಲಹರಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ನಮ್ಮ ಗಾನಲಹರಿ ಕಾರ್ಯಕ್ರಮದ ಪ್ರಾಯೋಜಕರು ರಾಜೇಂದ್ರ ಟೆಕ್ಸ್ಟೈಲ್ಸ್, ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ದರ್ಗಾ ಮಸೀದಿ ಹತ್ತಿರ ಹೊಸಪೇಟೆ. ರಾಜೇಂದ್ರ ಟೆಕ್ಸ್ಟೈಲ್ಸ್ ಅಲ್ಲಿ ಎಲ್ಲಾ ರೀತಿಯ ಫ್ಯಾನ್ಸಿ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಹಾಗೂ ರೆಡಿಮೇಡ್ ಪ್ಯಾಂಟ್ ಶರ್ಟ್ ಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ರಾಜೇಂದ್ರ ಟೆಕ್ಸ್ಟೈಲ್ಸ್, ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ದರ್ಗಾ ಮಸೀದಿ ಹತ್ತಿರ ಹೊಸಪೇಟೆ. ನಮ್ಮಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ರೀತಿಯ ವಿನೂತನ ಮಾದರಿಯ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಉಪ್ಪಡ ಸ್ಯಾರೀಸ್, ಗದ್ವಾಲ್ ಸ್ಯಾರೀಸ್, ಫ್ಯಾನ್ಸಿ ಸೀರೆಗಳು ಹಾಗೂ ಚೂಡಿದಾರ್ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಮ್ಯಾಚಿಂಗ್ ಬ್ಲೌಸ್ ಮೆಟೀರಿಯಲ್ಸ್ ಗಳು ದೊರೆಯುತ್ತವೆ. ಹಾಗೂ ನಮ್ಮಲ್ಲಿ ಪುರುಷರಿಗಾಗಿ ರೇಮಂಡ್ ಶೂಟಿಂಗ್ಸ್, ಸಿಯರಂ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಸ್ ಗಳು, ರೆಡಿಮೇಡ್ ಕಾಟನ್ ಡೇ ಶರ್ಟ್ಸ್ ಗಳು, ಫ್ಯಾನ್ಸಿ ಶರ್ಟ್ ಗಳು, ಜೀನ್ಸ್ ಗಳು, ಕ್ಯಾಶುವಲ್ ಶರ್ಟ್ಸ್ ಮತ್ತು ಟೀ ಶರ್ಟ್ಸ್ ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ರಾಜೇಂದ್ರ ಟೆಕ್ಸ್ಟೈಲ್ಸ್, ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ದರ್ಗಾ ಮಸೀದಿ ಹತ್ತಿರ ಹೊಸಪೇಟೆ. ನಮ್ಮ ಮುಂದಿನ ಗಾಯಕರು ಛಾಯಾ ಫ್ರಮ್ ಮರಿಯಮ್ಮನಹಳ್ಳಿ. ಹಾಯ್, ನಮಸ್ಕಾರ. ಹಲೋ, ನಮಸ್ಕಾರ. ಹೇಗಿದ್ರಾ? ನಾವು ಚೆನ್ನಾಗಿದ್ದೀವಿ. ಓಕೆ, ಏನ್ ಮಾಡ್ಕೊಂಡಿರುತ್ತಾವು? ನಾನು ಈಗ ಸೆಕೆಂಡ್ ಪಿ ಯು ಸಿ. ಈಗ ಸೆಕೆಂಡ್ ಪಿ ಯು ಸಿ. ಓಕೆ, ಎಲ್ಲಿಂದ ಬಂದಿರೋದು? ಮರಿಯಮ್ಮನಹಳ್ಳಿ. ಮರಿಯಮ್ಮನಹಳ್ಳಿಯಿಂದ. ಓಕೆ. ಛಾಯಾ ಅವರೇ, ಈ ಕಾರ್ಯಕ್ರಮ ಮುಂಚೆ ನೋಡಿದ್ದೀರಾ? ನೋಡಿದೀವಿ ಮೇಡಮ್. ಎಲ್ಲಿ ನೋಡಿದ್ದೀರಾ? ಗಗನ ಚಾನಲ್. ಗಗನ ಚಾನಲ್ ಅಲ್ಲಿ ಪ್ರಸಾರ ಆಗುತ್ತೆ. ಹೌದು ಮೇಡಮ್. ಗಗನಲಹರಿ ಕಾರ್ಯಕ್ರಮ. ಹಾ, ಎಸ್ ಮೇಡಮ್. ಹೇಗ್ ಮಾಡ್ ಬರ್ತಾ ಇದೆ? ನನಗೆ ಈಗ ಫಸ್ಟ್ ಟೈಮ್ ಮೇಡಮ್ ನಾನು ಹಾಡ್ತಿರೋದು. ಬಟ್ ಹಾಡಬೇಕು ಅಂತ ತುಂಬಾ ಆಸೆ ಇತ್ತು. ಇದೊಂದು ಫ್ರೀ ಸ್ಟೇಜ್ ಅಂತ ನಮ್ಗೆ ಅನಿಸ್ತಿದೆ. ಚೆನ್ನಾಗಿ ಹಾಡ್ಬೇಕು ಅನ್ನೋದೊಂದೇ. ಒಳ್ಳೆ ವೇದಿಕೆ, ಹತ್ರದಲ್ಲಿ ಸಿಗುವಂತ ವೇದಿಕೆ, ಸೊ ಈ ವೇದಿಕೆನ ಯೂಸ್ ಮಾಡ್ಕೋಬೇಕು ಅಂತ ಬಂದಿದ್ದೀರಾ? ಹೌದು ಮೇಡಮ್. ಓಕೆ, ನಿಮ್ಗೆ ಹಾಡೋದ್ರಲ್ಲಿ ಆಸಕ್ತಿ ಇದೆನಾ? ತುಂಬಾ ಆಸಕ್ತಿ ಇದೆ ಮೇಡಮ್. ತುಂಬಾ ಸಿಂಗರ್ ಆಗ್ಬೇಕನ್ನೋ ಆಸೆನಾ? ಫಸ್ಟ್ ಅದೇ ಆಸೆ ಮೇಡಮ್ ನನಗಿರೋದು. ಓಕೆ, ಫಸ್ಟ್ ಇರೋದೇ ಸಿಂಗರ್ ಆಗ್ಬೇಕು ಅಂತ. ಸೊ ನೋಡುವ, ಚಿಕ್ಕ ಚಿಕ್ಕ ವೇದಿಕೆಯಿಂದ ದೊಡ್ಡ ವೇದಿಕೆಗೆ ಹೋಗಿ ಅಂತೆ. ಮೊದಲನೇ ಹೆಜ್ಜೆ ಇದಾಗಿದೆ ಐ ತಿಂಕ್. ಎಸ್ ಮೇಡಮ್, ಇದೇ ಫಸ್ಟ್ ಟೈಮ್. ಓಕೆ, ಫಸ್ಟ್ ಟೈಮ್ ಹಾಡ್ತಾ ಇದ್ದಾರಂತೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಹಾಗೇನೆ ಯಾವ ಗೀತೆ ಹಾಡ್ತಾ ಇದ್ದೀರಾ? ಓ, ಹಸಿರು ಗಾಜಿನ ಬಳೆಗಳೆ. ವಾವ್, ಸೂಪರ್ಬ್ ಗೀತೆ. ನನ್ನ ಫೇವ್ರೆಟ್ ಸಾಂಗ್ ಕೂಡ ಇದು, ಹಸಿರು ಗಾಜಿನ ಬಳೆಗಳೆ ಅನ್ನುವಂತಹ ಗೀತೆ. ಒಳ್ಳೆ ಗೀತೆನೆ ಆಯ್ಕೆ ಮಾಡ್ಕೊಂಡಿದ್ರೆ. ಹೇಗ್ ಆಡ್ತಿರಂತ ನೋಡ್ತೀನಿ. ಅಂಡ್ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿದೆನಾ? ಹಾ ಮೇಡಮ್, ಆಗಿದೆ. ಓಕೆ, ಬಟ್ 2 ಡೇಸ್ ಅಲ್ಲೇ ಪ್ರಾಕ್ಟೀಸ್ ಮಾಡಿರೋದು. ಓಕೆ, ನೋಡುವ 2 ದಿನದ ಮಹತ್ವ ಪ್ರಭಾವ ಹೇಗಿದೆ ಅಂತ. ಓಕೆ. ಓಕೆನಾ? ಎಸ್ ವೀಕ್ಷಕರೇ, ಛಾಯಾ ಅವರು ನಾನು ಹಾಡ್ತೀನಿ ಅಂತ ಬಂದಿದ್ದಾರೆ. ಒಂದು ಒಳ್ಳೆ ಅದ್ಭುತ ಗೀತೆ ಮುಖಾಂತರ ಬಂದಿದ್ದಾರೆ. ಇವ್ರು ಹೇಗ್ ಆಡ್ತಾರೆ ಅಂತ ನಾನು ನೋಡ್ತೀನಿ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ.
ಚೆನ್ನಾಗಿ ಹಾಡಿದ್ರಿ, ನನಗಂತೂ ತುಂಬಾ ಇಷ್ಟ ಆಯಿತು. ಇವನ್ ಅವಾಗೆ ಹೇಳಿದೆ ನಾನು, ನನ್ನ ಫೇವ್ರೇಟ್ ಗೀತೆ ಅಂತಾನು ಕೂಡ. ಇವನ್ ನಾನು ಕೂಡ ಹಾಡ್ತಾ ಇರ್ತೀನಿ ಈ ಗೀತೆನ ಅವಾಗವಾಗ. ಚೆನ್ನಾಗಿ ಹಾಡಿದ್ರಿ, ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು? ನನಗೆ ಫಸ್ಟ್ ಟೈಮ್ ಅಲ್ಲ, ಭಾಳ ಭಯ ಆಯಿತು. ಆದರೆ ಇಲ್ಲಿ ಸ್ಟೇಜಿಗೆ ಬಂದು ಇಷ್ಟು ಹಾಡ್ತಿದ್ದೀನಿ ಅನ್ನೋದಕ್ಕೆ ಭಾಳ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಅಲ್ಲ, ಅದಕ್ಕೋಸ್ಕರ ತುಂಬ ಭಯ ಆಗ್ತಿದೆ. ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇ ಹೆಜ್ಜೆ ನಮ್ಮ ಗಾನ ಲಹರಿದಾಗಿದೆ ಅನ್ನೋದೇ ನನ್ನ ಖುಷಿ. ಥ್ಯಾಂಕ್ ಯು ಮೇಡಮ್. ಎಸ್, ನೀವು ಇದೇ ರೀತಿಗೆ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಬೇಕು ಲೈಫ್ಗೆ, ಓಕೆನಾ? ನಾವು ಏನೇ ಕಲಿಬೇಕು, ಅಚೀವ್ಮೆಂಟ್ ಮಾಡಬೇಕು ಅಂದರೆ ಪ್ರಯತ್ನ ಮುಖ್ಯ, ಪ್ರಯತ್ನಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಮುಖ್ಯ, ಓಕೆನಾ? ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಕಾರ್ಯಕ್ರಮಕ್ಕೆ ಬರ್ತಾ ಇರಿ, ಹಾಡಾಡ್ತಾ ಇರಿ, ಓಕೆನಾ? ನಿಮ್ಮ ಒಂದು ಅಭಿನಯ ಅಥವಾ ನಿಮ್ಮ ಒಂದು ಪ್ರತಿಭೆ ಏನಿದೆ ಅದು ಎಲ್ರಿಗೂ ಗೊತ್ತಾಗಬೇಕು. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ರಿಗೂ ಗೊತ್ತಾಗಬೇಕು. ಸೊ ಛಾಯಾ ಇಲ್ಲೋಗಿ ಹಾಡಿದಾಳೆ, ನಾನು ಕೂಡ ಹೋಗಿ ಹಾಡ್ತೀನಿ ಅಂತ ನಿಮ್ಮಿಂದ ಇನ್ನೂ 4 ಜನ ಬರಬೇಕು. ಹಾಡಿದ್ರೆ ತುಂಬಾ ಖುಷಿ ಆಯ್ತು. ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮುಂದಿನ ಗಾಯಕರು ವಸಂತ್ ಕುಮಾರ್ ಫ್ರಮ್ ಬ್ಯಾಲಕುಂದಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಗಿದ್ರಾ? ತುಂಬಾ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ. ಎಸ್ ವೀಕ್ಷಕರೇ, ವಸಂತ್ ಕುಮಾರ್ ಅವರು ಈ ಮುಂಚೆ ನಮ್ಮ ಗಾನಲಹರಿ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಹಾಡಿದ್ರು. ಆನಂದ ಪರಮಾನಂದ ಅನ್ನುವಂತಹ ಮಂಜುನಾಥ ಮೂವಿಯಿಂದ ಸೂಪರ್ ಗೀತೆನ ಹಾಡಿದ್ರು ಸರ್. ಆ ಒಂದು ಗೀತೆ ಒಂದೆರಡು ಲೈನ್ ಹಾಡ್ತೀರಾ ನಮಗೋಸ್ಕರ? ಹಾಡ್ತೀನಿ ಖಂಡಿತ. ಎಸ್, ಓಕೆ. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜಗದಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮಗಮರಿಸ ಆನಂದ ಪರಮಾನಂದ ಪರಮಾನಂದ. ಸೂಪರ್ ಸೂಪರ್ ಸೂಪರ್, ಸಖತ್ತಾಗಿ ಹಾಡ್ತೀರಾ. ಖುಷಿಪ್ಪ, ನಿಮ್ ಸಾಂಗ್ ಕೇಳಕ್ಕೆ ತುಂಬಾ ಇಷ್ಟ ಆಗುತ್ತೆ. ಏನ್ ಮಾಡ್ಕೊಂಡಿರೋದು ವಸಂತ್ ಕುಮಾರ್ ಅವರು? ಹೋಮ್ ಗಾರ್ಡ್ ಮೇಡಮ್. ಹೋಮ್ ಗಾರ್ಡ್ ಅಲ್ವಾ, ಹೋಮ್ ಗಾರ್ಡ್ ಆಗಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು. ಆಗ ಅದರಲ್ಲಿ ನಮ್ಮ ವಾಲ್ನಾಗ್ ಸರ್ ಅಂತ ಇದ್ದಾರೆ ಮೇಡಮ್, ಯೂನಿಟ್ ಆಫೀಸ್ ಸರ್. ಹೌದು, ಅವರು ನಮ್ಮ ಯೂನಿಟ್ ಆಫೀಸ್ ಸರ್, ಅವರು ಸಾಂಗ್ ಹಾಡ್ತಾರೆ ಮೇಡಮ್. ಆರ್ಕೆಸ್ಟ್ರಾ ಇದ್ದಾರೆ ಮೇಡಮ್. ನಮ್ಮ ರಿಲೇಟಿವ್ಸ್. ಹೌದೇನು ಮೇಡಮ್? ನಮಗೆ ಗೊತ್ತಿರುವವರು ವಾಲ್ಯ ನಾಯ್ಕ್ ಅವರು, ನಮ್ಮ ಒಂದು ಬಂಧು ಬಳಗದವರು ವಾಲ್ಯ ನಾಯ್ಕ್ ಅವರು ಗೊತ್ತು, ಸಿಂಗರ್ ಕೂಡ. ಹೌದು, ಇವನ್ ತುಂಬಾ ಸಾಂಗ್ಸ್ ಹಾಡ್ತಾರೆ ಅನ್ನೋದು ಗೊತ್ತು, ಅವ್ರ ಹಾಡನ್ನು ಕೇಳಿದ್ದೀನಿ. ತುಂಬಾ ಖುಷಿ ವಿಚಾರ. ಅಂಡ್ ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಗೀತೆ ಹಾಡ್ತಾ ಇದ್ದೀರಾ? ಹಳ್ಳಿ ಮೇಷ್ಟ್ರ ಮೂವಿಯಿಂದ ಹಳ್ಳಿ ಮೇಷ್ಟ್ರ ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ. ಹಳ್ಳಿ ಮೇಷ್ಟ್ರೆ ಪಾಠ ಮಾಡ್ರಿ ಬನ್ರಿ ಅಂತ ಕರಿತಾ ಇದ್ದೀರಾ? ಖಂಡಿತ ಬರ್ತಾರೆ, ಬರ್ತಾರೆ, ಪಾಠ ಮಾಡ್ತಾರೆ. ಅದ್ ಯಾವ ರೀತಿ ಪಾಠ ಮಾಡ್ತಾರೆ ಅಂತ ನಾನು ಕೂಡ ನೋಡ್ತೀರಿ. ಅಂಡ್ ಓಕೆ, ಆ ಸಂಚಿಕೆಯಲ್ಲಿ ಬಂದು ಹಾಡಾಡಿದ್ರಿ, ಹೇಗೆ ರೆಸ್ಪಾನ್ಸ್ ಬಂತು? ಏನಂದ್ರು ಮನೇಲಿ? ತುಂಬಾ ಚೆನ್ನಾಗಿ ಆಡ್ತಾ ಇದೀಯಾ, ಇನ್ನೂ ಚೆನ್ನಾಗಿ ಆಡು ಅಂತ ಹೇಳ್ತಿದ್ರ ಮೇಡಮ್. ಊರಲ್ಲೆಲ್ಲ ಯಾವಾಗ ಹೋಗ್ತೀಯಾ ನೀನು, ಬಹಳ ದಿನ ಆಯ್ತು, ಯಾವಾಗ ಹೋಗ್ತೀಯಾ ಯಾವಾಗ ಹೋಗ್ತೀಯಾ ಅಂತ ಕೇಳ್ತಿದ್ರು ಮೇಡಮ್. ಹಾಗಾಗಿನೇ ನಾನು ಸಾರ್ಗೆ, ಸಾರ್ ಯಾವಾಗ ಕರಿತಾ ಇದ್ರ ಸಾರ್ ನೀವು, ನಾವು ಬರ್ಬೇಕು ಬರ್ಬೇಕು ಅಂತಂದು ಹೇಳಿ ಗೊತ್ತಾದ ಮೇರೆಗೆ ನಾನೇ ಅವ್ರಿಗೆ ಇದು ಮಾಡಿ ಬಂದಿದ್ದೀನಿ. ನೋಡಿ, ಹಂಗ ಹಾಕ್ಬಿಡಿದೆ ಎಲ್ರು ಅಷ್ಟೇ. ಈ ವೇದಿಕೆ ಬರೋವರೆಗೂ ಯಾರಿಗೂ ಗೊತ್ತಾಗ್ತಿಲ್ಲ ಮಹತ್ವ. ಬಂದ ಮೇಲೆ ವಾರ ವಾರ ಕೊಟ್ಟರು ಹಾಡ್ತೀನಿ ಅನ್ನೋ ರೇಂಜ್ಗೆ ಇದ್ದಾರೆ. ಎಲ್ರು ಕೇಳ್ತಿದ್ರೆ ಸರ್ ವೀಕ್ಲಿ ನಮ್ಗೆ ಹಾಡ್ತೀವಿ ಅಂತ, ಬಟ್ ನಮಗೆ ವೀಕ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಸೊ ಅದಕ್ಕೆ ನಿಮಗೆ ಗ್ಯಾಪ್ ಬಿಟ್ಟು ಕರಿತೀವಿ. ಸೊ ಬಂದಿದ್ರೆ ತುಂಬ ಖುಷಿ ಆಯ್ತು. ಸೊ ವೀಕ್ಷಕರೇ, ಇವ್ರು ಹೇಗೆ ಹಾಡ್ತಾರೆ ಅಂತ ಕೇಳಲಿಕ್ಕೆ ನಾನು ಕಾಯ್ತಾ ಇದ್ದೀನಿ, ನೀವು ಕೂಡ ನೋಡಿ ಆನಂದಿಸಿ. ದಿಲ್ಲಿ ಮೇಡಮ್ ಸ್ಲೇಟು ಬಳಪ ತನ್ನಿ,
ಮೊದಲು ತಿದ್ದಬೇಕು ಅಕ್ಷರ ತೆರೆಗೆ ಹೋಗಬೇಕು ವಿಷಯ ಕೇಳಬೇಕು ಎಲ್ಲವ ಹರಿದು ಕುಡಿಯಬೇಕು ಹರಿದು ಕುಡಿಯಲೇನು ಈಗಲೇ ನಿಮ್ಮ ರೂಪವನ್ನು ಮಾತು ಸಾಲದೀಗ ತಿಳಿಸಲು ನನ್ನ ಆಸೆಯನ್ನು ಸಮಯ ಇರುವಾಗ ಚಿಂತೆ ಯಾಕೀಗ ದಾನ ಸಿಗುವಾಗ ಎಲ್ಲ ಬೇಕೀಗ ಹಾಗೆ ಅಮ್ಮ ಹಾಗೆ ಆಸೆ ಹೀಗೆ ಇಡ್ಲಿ ಹೀಗೆ ಇಡಿ ಏ ಏ ಐ ಓ ಓ ಔ ಅಮ್ ದಿಲ್ಲಿ ಮೇಡಮ್ ದಿಲ್ಲಿ ಮೇಡಮ್ ಹಾ ಸೆಟು ಬಳಪ ತನ್ನಿ ಕಲಿತುಕೊಂಡ್ರಿ ಇಂದಿನ ಮೊದಲ ಪಾಠದಲ್ಲಿ ತುಂಬ ತಿಳಿದುಕೊಂಡ್ರಿ ಗುರುವಿಗೂ ಮಿಂಚಿ ಹೋದಿರಿಲ್ಲಿ ಈ ಪಾಠ ಸಾಕು ಇನ್ನು ಬೆಚ್ಚನೆ ಆಟ ಸ್ವಲ್ಪ ಕಲಿಸಿ ಪ್ರೇಮದ ಆಟದಲ್ಲಿ ಮೊದಲನೇ ಹೆಜ್ಜೆ ಹೇಗೆ ತಿಳಿಸಿ ಕಲಿತು ಜಯ ಗಳಿಸಿ ನನ್ನ ಹೆಸರುಳಿಸಿ ದಯವಿರಿಸಿ ನನ್ನ ಬೆವರೊರೆಸಿ ಧನ್ಯವಾದಗಳು. ವಸಂತ್ ಕುಮಾರ್ ಅವರೇ ಹೇಳಿ ಮೇಡಮ್. ಆಹಾ, ಏನಿದು ಅನ್ಕಂಡ ಇರ್ಲಿಲ್ಲ ನಾನು. ಎರಡೆರಡು ವಯಸ್ಸಲ್ಲಿ, ಒಂದು ವಯಸ್ಸಲ್ಲಿ ಹಾಡೋದೇ ಕಷ್ಟ. ಹೌದು ಮೇಡಮ್, ಅದು ಎರಡು ವಯಸ್ಸಲ್ಲೂ ಟ್ರೈ ಮಾಡಿದಿರಾ. ಲೇಡೀಸ್ ವಾಯ್ಸ್, ಜೆಂಟ್ಸ್ ವಾಯ್ಸ್, ಸೂಪರ್ 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 ಆಗಿತ್ತು. ಅಂಡ್ ಅಷ್ಟೇ ಕಷ್ಟ, ಒಂದು ಲೇಡೀಸ್ ವಾಯ್ಸ್ ಇಂದ ಜೆಂಟ್ಸ್ ವಾಯ್ಸ್ ಬೇಗ ಪಿಕಪ್ ಆಗೋದು, ಅಂಡ್ ಜೆಂಟ್ಸ್ ವಾಯ್ಸ್ ಇಂದ ಲೇಡೀಸ್ ವಾಯ್ಸ್ ಪಿಕಪ್ ಆಗೋದು. ಇವನ್ ಕಂಟಿನ್ಯೂ ಇದೆ, ಎಲ್ಲೂ ಗ್ಯಾಪ್ ಇಲ್ಲ. ಉಸಿರು ತಗೊಳಕ್ಕೂ ಗ್ಯಾಪ್ ಇಲ್ಲ. ಅಂತಹ ಒಂದು ಗೀತೆನ ಅಷ್ಟು ಅದ್ಭುತವಾಗಿ ಹಾಡಿದ್ರಿ, ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಮೇಡಮ್. ಎಸ್, ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು ಮೇಡಮ್. ಅಲ್ವಾ, ಚೆನ್ನಾಗಿ ಬಂದಿದೆ ಅಂತ ನಿಮ್ಗೂ ಅನ್ಸಿದೆ? ಆದ್ರೆ ಪ್ರೇಕ್ಷಕರು ತಿಳಿಸ್ಬೇಕು ಮೇಡಮ್ ಹೆಂಗ್ ಆಡಿದ್ರಿ. ಕಮೆಂಟ್ಸ್ ತಿಳಿಸ್ಬೇಕು. ಯಾಕೆ ಚೆನ್ನಾಗಿ ಬಂದಿದೆ ಅಂತ ನಾ ಹೇಳ್ತೀನಿ ಕೇಳಿ, ಪ್ರಾಕ್ಟೀಸ್ ಮುಖ್ಯ. ಹೌದು ಮೇಡಮ್. ಯಾವಾಗ ನಾವು ಒಂದು ಫಂಕ್ಷನ್ ಗೆ ಹೋಗ್ತೀವಿ ಅಥವಾ ಒಂದು ವೇದಿಕೆಗೆ ಹೋಗ್ತಾ ಇದೀವಿ ಅಂದ್ರೆ ಪ್ರೀ ಪ್ಲಾನ್ಡ್ ಇರಬೇಕು. ಪ್ರಾಕ್ಟೀಸ್ ಇರಬೇಕು. ಸುಮ್ಮನೆ ಹೋಗಿ ಹಾಡ್ತೀನಿ ಅಂದ್ರೆ ಬರಲ್ಲ. ನೀವು ಪ್ರಾಕ್ಟೀಸ್ ಮಾಡಿದ್ದಿಲ್ಲಿ ಗೊತ್ತಾಗ್ತಿದೆ ಅದ್ರ ಪ್ರತಿಫಲ ಏನು ಅಂತ. ನಂಗೆ ಗೊತ್ತಾಗಿದೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಚೆನ್ನಾಗಿ ಹಾಡ್ತೀರಾ ಅಂತ. ತುಂಬಾ ಖುಷಿ ಆಯ್ತು. ಕಾರ್ಯಕ್ರಮಕ್ಕೆ ಇದೇ ರೀತಿ ಬರ್ತಾ ಇರಿ, ಹಾಡ್ತಾ ಇರಿ. ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಮುಂದಿನ ಗಾಯಕರು ಕಾವೇರಿ ಫ್ರಮ್ ಬುಕ್ಕಸಾಗರ. ಹಾಯ್, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ರೆ ಕಾವೇರಿ ಅವರೇ? ನಾವು ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಓಕೆ. ಎಲ್ಲಿಂದ ಬಂದಿರೋದು? ಬುಕ್ಸಾಗರದಿಂದ ಬಂದಿರೋದು. ಸಾಗರದಿಂದ? ಅಲ್ಲಿಂದ ಸಾಗರದಿಂದ ಬಂದ್ರೆ ಸಮುದ್ರದಿಂದ ಬಂದ್ರ ಅಥವಾ ಆಟೋಕ್ ಬಂದ್ರ? ಸಾಗರದಿಂದ ಬಂದಿಲ್ಲ, ಸಮುದ್ರದಿಂದ ಬಂದಿಲ್ಲ, ನಾವು ಬೈಕ್ ಇಂದ ಬಂದಿದ್ದೀವಿ. ವಾ, ಸಾಗರ ಬೇಡ, ಸಮುದ್ರ ಬೇಡ, ಬೈಕೇ ಒಂದು ಪಯಣ. ಯಾ, ಎಸ್, ಅದಕ್ಕೆ ಬೈಕ್ ಅಲ್ಲಿ ಬಂದಿದಾರಂತೆ.
ಓಕೆ, ಏನಾದ್ರು ಕಾರ್ಯಕ್ರಮ ನೋಡಿದ್ರಾ ಅಥವಾ ಹೇಗೆ ಗೊತ್ತಾಯ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹೋಗ್ಬೇಕು ಅಂತ? ಈ ಕಾರ್ಯಕ್ರಮ ನಾವು ಪ್ರತಿ ಭಾನುವಾರ ಪ್ರತಿ ಶನಿವಾರ ಭಾನುವಾರ ನಾವು ನೋಡ್ತಿದ್ವಕ್ಕ, ಪ್ರೋಗ್ರಾಮ್ ನಲ್ಲಿ ನೋಡ್ತಿದ್ವಲ್ಲ ಈ ತರ ಪ್ರತಿಭೆದು ನಾವು ನೋಡಿದ್ವಿ. ಹಾಗಾಗಿ ಉಲ್ಗಪ್ಪಣ್ಣ ಆಡಿದ್ದು ನಾನು ನೋಡಿದೆ, ಅದಕ್ಕೆ ಉಲ್ಗಪ್ಪಣ್ಣಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಅಣ್ಣ ಈ ತರ ನನಗೊಂದಲ್ಲಿ ಚಾನ್ಸ್ ಸಿಗುತ್ತಾ ಅಂತಂದೇಳಿ. ಹಾ ಸಿಸ್ಟರ್, ನಿಮಗೆ ಸಿಗುತ್ತೆ, ನಾನು ಕೊಡಿಸ್ತೀನಿ ಬನ್ನಿ ಅಂತಂದ್ರು. ಸ್ವಲ್ಪ ಮನೇಲಿ ಕೂಡ ಒಪ್ಸೋದು ಕಷ್ಟ ಆಯಿತು, ಆದರೂ ಒಪ್ಸಿದ್ವಿ. ಆಮೇಲೆ ಮನೇಲಿ ಒಪ್ಪಿದ ಮೇಲೆ ನನಗೆ ಇಲ್ಲಿ ಬರೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಓಕೆ, ಎಸ್, ಇನ್ನೊಂದು ಪ್ರತಿಭೆ ಇರುತ್ತೆ, ದಯವಿಟ್ಟು ಮನೇಲಿ ಸಪೋರ್ಟ್ ತುಂಬ 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 ಅವಶ್ಯಕತೆ. ಒಂದು ನಮಗೆ ಹೋಗೋ ದಾರಿ ಬೇರೆ ಇರುತ್ತೆ, ಮನೇಲಿ ಕಳಿಸೋ ದಾರಿ ಬೇರೆ ಇರುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಏನಿಷ್ಟ, ಏನು ಮಾಡಲಿಕ್ಕೆ, ಸಿಂಗರ್ ಆಗ್ಲಿಕ್ಕೆ ಇಷ್ಟನಾ, ಡ್ಯಾನ್ಸರ್ ಆಗ್ಲಿಕ್ಕೆ ಇಷ್ಟನಾ, ಅವರ ಒಂದು ಪ್ರತಿಭೆ ನೋಡ್ಕೊಳ್ಳಿ, ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಪ್ರೋತ್ಸಾಹ ಕೊಡಿ. ಓನ್ಲಿ ಎಜುಕೇಷನ್ ಅಲ್ಲ, ಎಜುಕೇಷನ್ ಬೇಕು, ತುಂಬ ಇಂಪಾರ್ಟೆಂಟ್. ನನಗೂ ಗೊತ್ತು, ಎಜುಕೇಷನ್ ಇಲ್ಲದೆ ಈ ದೇಶನೇ ಇಲ್ಲ, ಈ ಪ್ರಪಂಚನೇ ಇಲ್ಲ, ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಕಡೆನೂ ಪ್ರೋತ್ಸಾಹ ಕೊಡಿ. ನೀವು ಪ್ರೋತ್ಸಾಹ ಕೊಟ್ಟರೆ ಇವಾಗ ನೋಡಿ, ಇವರ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನೀವೀಗ ಟಿವಿಯಲ್ಲಿ ಬರ್ತಾ ಇದ್ದೀರಾ, ನಿಮ್ಮ ಪ್ರತಿಭೆ ಒಂದು 4 ಜನ ಗೊತ್ತಾಗ್ತಾ ಇದೆ, ಇಲ್ಲಾಂದ್ರೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದು ಇನ್ನೊಂದು, ಹೆಣ್ಮಕ್ಳಿಗೆ ಕಳಿಸೋದು ತುಂಬ ಕಷ್ಟ. ಈವನ್ ಇವಾಗಲೂ ಅಷ್ಟೆ, ಹಳ್ಳಿಗಳಲ್ಲಿ ಎಲ್ಲೂ ಕಳಿಸಲ್ಲ, ಹೊರಗಡೆ ಕಳಿಸಲ್ಲ. ಸೊ ಅದು ಒಂದು ಸ್ವಲ್ಪ ಬಿಡಿ, ಈ ಸಮಾನತೆ ಬೇಕು ಬೇಕು ಅಂತ ಅವಾಗೆ ನಾನು ಹೇಳಿದೆ, ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ, ಆ ಸಮಾನತೆ ಕೊಡಿ, ಇಂಥ ಜಾಗದಲ್ಲಿ ಕೊಡಿ. ಗಂಡ್ಮಕ್ಳು ಒಂದೇ, ಹೆಣ್ಮಕ್ಳು ಒಂದೇ, ನಮಗೂ ಪ್ರತಿಭೆ ಅವ್ರಿಗೂ ಇದೆ ಅಂತೇಳಿ ಈ ಒಂದು ಅವಕಾಶನ ಎಲ್ರಿಗೂ ಮಾಡಿಕೊಡಿ. ಆ್ಯಂಡ್ ಯಾವ ಗೀತೆ ಹಾಡ್ತಾ ಇದ್ರೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ? ಈ ಕಾರ್ಯಕ್ರಮದಲ್ಲಿ ದುನಿಯಾ ಫಿಲಿಮಿಂದ ನೋಡಯ್ಯ ಕ್ವಾಟೆ ಲಿಂಗವೆ ಅಂತ, ದುನಿಯಾ ಮೂವಿಯಿಂದ ನೋಡಯ್ಯ ಕ್ವಾಟೆ ಲಿಂಗವೆ. ಸೂಪರ್ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರ, ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿದೆ? ಅಕ್ಕ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಡಿದಾರಂತೆ. ಸೊ ಇವ್ರು ಹೇಗೆ ಆಡ್ತಾರೆ ಅಂತ ನಾನು ನೋಡ್ತೀನಿ, ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಗೂಡು ಆದ್ರೂ ದರ್ಬಾರ್ ನೋಡು ಪ್ರೀತಿಲಿ ಲೋಕ ಬರ್ತವೆ ನೋಡಯ್ಯ ಕೋಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ ನೋಡಯ್ಯ ಕೋಟೆ ಲಿಂಗವೇ
ಪ್ರೀತಿಲಿ ಲೋಕ ಮರ್ತವೆ ನೋಡಯ್ಯ ಕೋಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ ನೋಡಯ್ಯ ಕೋಟೆ ಲಿಂಗವೇ ಎಸ್ ಕಾವೇರಿ ಅವರೇ ಯಾ ಮ್ಯಾಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂಡ್ ತುಂಬಾ ಕಷ್ಟವಾದ ಸಾಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಆದಷ್ಟು ಪ್ರಯತ್ನ ಪಟ್ಟಿದ್ರೆ ತುಂಬಾ ಖುಷಿ ಆಯ್ತು. ಓಕೆ, ನಿಮ್ಮಲ್ಲಿ ಹಾಡಿನ ಪ್ರತಿಭೆ ಅಷ್ಟನಾ ಅಥವಾ ಎಕ್ಸ್ಟ್ರಾ ಏನಾದರೂ ಬೇರೆ ಬೇರೆ? ಎಕ್ಸ್ಟ್ರಾ ಅಂತಂದ್ರೆ ಭರತನಾಟ್ಯ ಮಾಡ್ತೀನಿ, ಯಕ್ಷಗಾನ ಮಾಡ್ತೀನಿ. ಭರತನಾಟ್ಯ ಸ್ವಲ್ಪ ಜಾಸ್ತಿ, ಯಕ್ಷಗಾನ ಜಸ್ಟ್ ಸ್ವಲ್ಪ ಟಚ್ ಅಲ್ಲೇ ಇದೆ. ಟಚ್ ಕೊಟ್ಟು ಬಂದಿದ್ದೀನಿ, ಬಟ್ ಎಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಮಾಡಿದಾರೆ ನಮ್ಮ ಊರಲ್ಲಿ ಒಂದೇ ಅಷ್ಟೇ ಪರ್ಫಾರ್ಮ್ ಮಾಡಿ. ಬೇಸಿಕ್ ಗೊತ್ತು ಯಕ್ಷಗಾನ ಹೆಂಗಿರುತ್ತೆ? ಬೇಸಿಕ್ ಗೊತ್ತು. ನಾವು ಅಷ್ಟೇ, ನಾವು ಡ್ಯಾನ್ಸರ್ಸ್, ಬಟ್ ಭರತನಾಟ್ಯ ವೆಸ್ಟರ್ನ್ ಡ್ಯಾನ್ಸರ್ಸ್ ನಾವೆಲ್ಲ. ಸೊ ಬಟ್ ಭರತನಾಟ್ಯಕ್ಕೆ ಟಚ್ ಕೊಟ್ಟು ಬಂದಿದೀವಿ ನಾವು ಕೂಡ ಅಷ್ಟೇ. ನಾನು ಒಂದ್ಸರಿ ಭರತನಾಟ್ಯ ಮಾಡಿದೆ. ಇವನ್ ನಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಡ್ಯಾನ್ಸರ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಆಂಕರ್ ಆಗಿದ್ದೀನಿ, ಅದಕ್ಕಿಂತ ತುಂಬಾ ಖುಷಿ ಇದೆ. ಎಸ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಇದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇರಿ, ಹಾಡ್ತಾ ಇರಿ. ಓಕೆ, ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಾನಲಹರಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ನಮ್ಮ ಗಾನಲಹರಿ ಕಾರ್ಯಕ್ರಮದ ಪ್ರಾಯೋಜಕರು ರಾಜೇಂದ್ರ ಟೆಕ್ಸ್ಟೈಲ್ಸ್, ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ದರ್ಗಾ ಮಸೀದಿ ಹತ್ತಿರ ಹೊಸಪೇಟೆ. ರಾಜೇಂದ್ರ ಟೆಕ್ಸ್ಟೈಲ್ಸ್ ಅಲ್ಲಿ ಎಲ್ಲಾ ರೀತಿಯ ಫ್ಯಾನ್ಸಿ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಹಾಗೂ ರೆಡಿಮೇಡ್ ಪ್ಯಾಂಟ್ ಶರ್ಟ್ಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ರಾಜೇಂದ್ರ ಟೆಕ್ಸ್ಟೈಲ್ಸ್, ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ದರ್ಗಾ ಮಸೀದಿ ಹತ್ತಿರ ಹೊಸಪೇಟೆ. ನಮ್ಮಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ರೀತಿಯ ವಿನೂತನ ಮಾದರಿಯ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಉಪ್ಪಡ ಸ್ಯಾರೀಸ್, ಗದ್ವಾಲ್ ಸ್ಯಾರೀಸ್, ಫ್ಯಾನ್ಸಿ ಸೀರೆಗಳು ಹಾಗೂ ಚೂಡಿದಾರ್ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಮ್ಯಾಚಿಂಗ್ ಬ್ಲೌಸ್ ಮೆಟೀರಿಯಲ್ಸ್ ಗಳು ದೊರೆಯುತ್ತವೆ. ಹಾಗೂ ನಮ್ಮಲ್ಲಿ ಪುರುಷರಿಗಾಗಿ ರೇಮಂಡ್ ಶೂಟಿಂಗ್ಸ್, ಸಿಯರಂ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಸ್ಗಳು, ರೆಡಿಮೇಡ್ ಕಾಟನ್ ಡೇ ಶರ್ಟ್ಸ್ಗಳು, ಫ್ಯಾನ್ಸಿ ಶರ್ಟ್ಗಳು, ಜೀನ್ಸ್ಗಳು, ಕ್ಯಾಶುವಲ್ ಶರ್ಟ್ಸ್ ಮತ್ತು ಟೀ ಶರ್ಟ್ಸ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ರಾಜೇಂದ್ರ ಟೆಕ್ಸ್ಟೈಲ್ಸ್, ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ದರ್ಗಾ ಮಸೀದಿ ಹತ್ತಿರ ಹೊಸಪೇಟೆ. ನಮ್ಮ ಮುಂದಿನ ಗಾಯಕರು ಹನುಮಂತಪ್ಪ ಫ್ರಮ್ ಸಂಕ್ಲಾಪುರ. ಎಸ್, ನಮಸ್ಕಾರ ಸರ್. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ಓ, ಫೈನ್ ಫೈನ್ ಫೈನ್. ಎಸ್ ಸರ್, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡ್ವಿ, ಮೂರು ವಾರ ಗ್ಯಾಪ್ ಆಗ್ಬಿಡ್ತು. ಹೌನಮ್ಮ, ಕೆಲವೊಂದು ಅರ್ಜೆಂಟ್ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ವ, ಹೀಗಾಗಿ ಬರೋಕ್ಕಾಗಲಿಲ್ಲ. ಆಮೇಲೆ ಕೆಲವರೆಲ್ಲ ಫೋನ್ ಮಾಡಿ, ಸರ್ ಯಾವಾಗ ಹೋಗ್ತಾ ಇದ್ದಾರೆ, ಚಾನಲ್ನಲ್ಲಿ ನಿಮ್ದು ಹಾಡು ಬರ್ತಾ ಇಲ್ಲ, ಗಗನ ಚಾನಲ್ದಲ್ಲಿ ನಾವು ಪ್ರತಿ ವಾರ ನೋಡ್ತಾ ಇರ್ತೀವಿ ಅಂತ ಜನಗಳು ಮೇಲೆ ಮೇಲೆ ಫೋನ್ ಮಾಡಿದ್ರು. ಕೆಲವೊಂದು ಕೆಲಸಗಳನ್ನ ಬದಿಗಿರಿಸಿ ಇವತ್ತು ಹಾಡೋಣ ಅಂತ ಬಂದಿದ್ದೀನಿ. ಎಸ್, ನಂಗೂ ತುಂಬಾ ಖುಷಿ ಆಗ್ತದೆ. ನಾನಂತೂ ತುಂಬಾ ಮಿಸ್ ಮಾಡ್ಕೊಂಡೆ ನಿಮ್ಮನ್ನ, ಬಿಕಾಸ್ ನೀವು ಹಾಡಿಲ್ಲ ಅಂದ್ರೂ ಕೂಡ ಇಲ್ಲಿ ಬಂದು ಎನ್ಕರೇಜ್ ಮಾಡ್ತಾ ಇದ್ರಿ. ಅದನ್ನು ಮಿಸ್ ಮಾಡ್ಕೊಂಡೆ. ಮೂರು ವಾರದಿಂದ ನಾಪತ್ತೆ ಆಗ್ಬಿಟ್ರೆ ಸರ್, ಎಲ್ಲಿಗೆ ಹೋಗ್ಬಿಟ್ರು ಅನ್ಕಂಡೆ. ಈವನ್ ಈ ವಾರಕ್ಕೆ ಬಂದಿದ್ದಾರೆ, ಆ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾನೇ ಖುಷಿ ಆಯ್ತು. ಸೊ ಆ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ರೆ ಸರ್? ನೋಡ್ತಿರ್ತೀನಮ್ಮ, ಪ್ರತಿ ವಾರ ಬಿಡದೇನೆ ನೋಡ್ತೇನೆ. ಓಕೆ, ಹೇಗೆ ಮೂಡ್ ಬರ್ತಾ ಇದೆ? ಬಹಳ ಅದ್ಭುತವಾಗಿ ಬರ್ತದೆ. ಅದರಲ್ಲಿ ಮಧ್ಯೆ ಮಧ್ಯೆ ನೀವೇನೊಂದು ಕೊಟೇಶನ್ಸ್ ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಹೇಳ್ತಿರ್ತೀರಲ್ಲ, ಈ ಅಜ್ಞಾನಿಗಳಿಗೆ ಸುಜ್ಞಾನ ಬುದ್ಧಿ ಬರೋ ಹಾಗೆ ಹೇಳ್ತಿರಲ್ಲ, ನಿಜವಾಗ್ಲೂ ಗಗನ ಚಾನೆಲ್ಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಂದು ಗೀತೆನ ಹಾಡ್ತಾ ಇದ್ದೀರಾ? ಅಣ್ಣವರದು ಶ್ರುತಿ ಸೇರಿದಾಗ ಅನ್ನೋ ಒಂದು ಚಿತ್ರದಿಂದ. ನಗಲಾರದೆ ಅಳಲಾರದೆ ಜೀವ, ಖಂಡಿತ ಅದ್ಭುತ ಗೀತೆ, ಅದ್ಭುತ ಗೀತೆ. ಒಂದು ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರೆ ಸರ್, ನೀವಂತೂ ಪ್ರಾಕ್ಟೀಸ್ ಕೇಳೋದೇ ಬೇಡ, ಚೆನ್ನಾಗಿ ಹಾಡ್ತಾರೆ ಸರ್. ಎಂದಿಗೂ ಎಂದಿಗೂ ಚೆನ್ನಾಗಿ ಹಾಡ್ತಾರೆ. ಹೇಗೆ ಹಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ವೀಕ್ಷಕರೇ, ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ,
ಬರಿ ಮಾತಲಿ ಹೇಳಲಾರದೆ ಮನದಾಳದ ನೋವಾ ಕೊಂದು ಬಣ್ಣ ಕ್ಷಣ ಕೊಂದು ಬಣ್ಣ ಏನೇನೋ ವೇಷ ಮಾತಲ್ಲೇ ಮೋಸ ದಿನಕ್ಕೊಂದು ಬಣ್ಣ ಕ್ಷಣ ಕೊಂದು ಬಣ್ಣ ಏನೇನೋ ವೇಷ ಮಾತಲ್ಲೇ ಮೋಸ ಆ ಮಾತನೆಲ್ಲ ನಿಜವೆಂದು ನಂಬಿ ಆ ಮಾತನೆಲ್ಲ ನಿಜವೆಂದು ನಂಬಿ ಮನದಾಸೆಯೇ ಮಣ್ಣಾಗಿದೆ ಮನದಾಸೆಯೇ ಮಣ್ಣಾಗಿದೆ ಮನ ನೆಮ್ಮದಿ ದೂರಾಗಿದೆ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ನಿಜವಾದ ಪ್ರೇಮ ನಿಜವಾದ ಸ್ನೇಹ ಅನುರಾಗವೇನೋ ಬಲ್ಲೋರು ಇಲ್ಲ ನಿಜವಾದ ಪ್ರೇಮ ನಿಜವಾದ ಸ್ನೇಹ ಅನುರಾಗವೇನೋ ಬಲ್ಲೋರು ಇಲ್ಲ ಬಾಳಲ್ಲಿ ನಟನೆ ಹೀಗೆ ಕಾಣೆ ಬಾಳಲ್ಲಿ ನಟನೆ ಹೀಗೆ ಕಾಣೆ ಬದುಕಲ್ಲಿಯೇ ಹುಡುಗಾಟವೇ ಬದುಕಲ್ಲಿಯೇ ಹುಡುಗಾಟವೇ ಈ ಆಟಕ್ಕೆ ಕೊನೆಗಿಲ್ಲವೇ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಬರಿ ಮಾತಲಿ ಹೇಳಲಾರದೆ ಮನದಾಳದ ನೋವ ಧನ್ಯವಾದ ಎಸ್ ಹನುಮಂತಪ್ಪ ಸರ್ ಎಸ್ ಮಾ ಸೂಪರ್ 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 ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಡಿದ್ರಿ ಆ ಮಾತಲ್ಲಿ ಗತ್ತಿತ್ತು ಸಿಟ್ಟಿತ್ತು ಎಲ್ಲನೂ ಇತ್ತು ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟವಾದ ಸಾಂಗು ನನಗ ಮಧ್ಯದಲ್ಲಿ ಲಿರಿಕ್ ಬರುತ್ತೆ ನೋಡಿ ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಏನೇನೋ ವೇಷ ಮಾತಲ್ಲಿ ಮೋಸ ಮೋಸ ಅದ ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಏನ್ ನಡೀತಿದೆ ಅದನ್ನ ಪ್ರೆಸೆಂಟ್ ಆಗಿ ಹೇಳ್ತಾ ಇದೆ ಅದು ನಾನು ನಿಜವಾಗ್ಲೂ ಆ ಒಂದು ಲಿರಿಕ್ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದೆ ಪ್ರಪಂಚ ನಡೀತಿರೋದ ಇಷ್ಟೇ ಕ್ಷಣಕ್ಕೊಂದು ಬಣ್ಣ ಹಿಂಗ ಕ್ಷಣ ಹೆಂಗೆ ಉಸಿರುಬಳ್ಳಿ ಚೇಂಜ್ ಆಗುತ್ತೆ ಉಸಿರುಬಳ್ಳಿ ತನ್ನನ್ನ ತಾನ ರಕ್ಷಿಸ್ಕೊಳ್ಳಿಕ್ಕೆ ಬಣ್ಣ ಬದಲಾಯಿಸುತ್ತಂತೆ ಉತ್ತಮವಾದಂತ ಉದಾಹರಣೆ ಬಟ್ ಜನರು ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ಮೋಸ ಮಾಡಕ್ಕೆ ಬಣ್ಣ ಬದಲಾಯಿಸುತ್ತಾರೆ ಹಂಗಾಗಿ ಶಿವದೇವ ಶಂಕರ್ ಅವರು ಇಂಥ ಒಂದು ಸಾಹಿತ್ಯವನ್ನ ರಚಿಸಿ ಅಣ್ಣವ್ರ ಬಾಯಿಂದ ಆಡಿಸಿದಾರಲ್ಲ ಎಲ್ಲ ಕಾಲಕ್ಕೂ ಎಲ್ಲ ಜನಾಂಗಕ್ಕೂ ಎಲ್ಲರಿಗೂ ಕೂಡ ಅನ್ವಯಿಸುವಂತ ಒಂದು ಗೀತೆ ಇದರಿಂದ ಕಲಿಬೇಕು ನಾವು ಜೀವನವನ್ನ ತುಂಬಾ ಕಲಿಯೋದಿದೆ ಹಾಗೆ ಪ್ರತಿಯೊಂದು ಗೀತೆ ಕೂಡ ಸುಮ್ನೆ ಬರ್ದಿರಲ್ಲ ಸಾಹಿತ್ಯಗಳು ಅನುಭವದ ಮೇರೆಗೆ ಬರ್ದಿರ್ತಾರೆ ಅದ್ರ ಒಳ ಅರ್ಥ ಇರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ
ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆ ಗುಣಗಳನ್ನ ಅಳವಡಿಸ್ಕೋಬಹುದು, ನಾವು ಜೀವನದಲ್ಲಿ ಪರಿವರ್ತನೆ ಪಡ್ಕೋಬಹುದು. ಅದೇ ಈ ಒಂದು ಕರೋನಾ ಕಾಲದಲ್ಲಿ ಎಲ್ಲರೂ ಸ್ನೇಹದಿಂದ ಸೌಹಾರ್ದದಿಂದ ಬಾಳ್ಬೇಕು, ಬೇರೆಯವರಿಗೆ ಮೋಸ ಮಾಡಬಾರದು ಅನ್ನೋದಕ್ಕೆ ಈ ಗಗನ ಚಾನಲ್ ಮುಖಾಂತರ, ಈ ಹಾಡಿನ ಮುಖಾಂತರ ಜನಗಳಿಗೆ ಒಂದು ನಿವೇದನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಖಂಡಿತ, ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋಣ, ಎಲ್ಲರೂ ಚೆನ್ನಾಗಿರೋಣ, ಒಳ್ಳೆಯವರಾಗಿರೋಣ, ಇರೋದ್ ನಾಲ್ಕು ದಿನ, ಇದಷ್ಟು ದಿನ ಖುಷಿಯಾಗಿರೋಣ. ಸತ್ಯವಾದ ಮಾತು ಅಷ್ಟೇ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ, ಮತ್ತೆ ಬರ್ತಾ ಇರಿ ಕಾರ್ಯಕ್ರಮಕ್ಕೆ, ನಿಮ್ಮ ಈ ಹಾಡುಗಳು ಕೇಳ್ತಾ ಇರ್ಬೇಕು ನಾವು. ಥ್ಯಾಂಕ್ ಯು ಸರ್, ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ. ನಮ್ಮ ಮುಂದಿನ ಗಾಯಕರು ಆಶಾಲತಾ ಫ್ರಮ್ ಕೊಂಡನಾಯಕನಹಳ್ಳಿ. ನಮಸ್ಕಾರ ಆಶಾಲತಾ ಅವರೇ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಹೌದು. ಓಕೆ, ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತಿರ್ತಿರ್ಗ ಹಾಡೋಣ ಅಂತ ಬಂದಿದ್ದೀರಾ? ಹೌದು. ಓಕೆ, ಹಾಗೆ ಈ ಮುಂಚೆ ಹಾಡಿದ್ದೀರಲ್ವಾ? ಕಾರ್ಯಕ್ರಮದಲ್ಲಿ ತುಂಬಾನೇ ಹಾಡಿದ್ದೀರಾ, ಚೆನ್ನಾಗೂ ಹಾಡ್ತೀರಾ. ಅಂಡ್ ನಮಗೋಸ್ಕರ ಈ ಹಿಂದಿನ ಸಂಚಿಕೆಯಲ್ಲಿ ಹಾಡಿದಂತಹ ಗೀತೆ ಒಂದೆರಡು ಲೈನು ಉಳುವ ಯೋಗಿಯ ನೋಡಿ. ಎಸ್, ನಮಗೋಸ್ಕರ ಒಂದೆರಡು ಲೈನ್ ಹಾಡ್ತೀರಾ? ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಎಸ್, ಜೈ ಜವಾನ್ ಜೈ ಕಿಸಾನ್. ಎಸ್, ಸೂಪರ್ ಆಗಿ ಹಾಡಿದ್ರಿ. ಅಂಡ್ ಈ ವಾರದಲ್ಲಿ ಯಾವ ಗೀತೆ ಹಾಡ್ತಾ ಇದ್ದೀರಾ? 14 ವರ್ಷ ವನವಾಸದಿಂದ ಅಂತ ಹೇಳಿ. ಖಂಡಿತ, 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ. ಸೂಪರ್ ಗೀತೆ ಆರಿಸ್ಕೊಂಡಿದ್ದೀರಾ, ಪ್ರಾಕ್ಟೀಸ್ ಎಲ್ಲ ಹೇಗಾಗಿದೆ? ಆಗಿದೆ, ಚೆನ್ನಾಗಾಗಿದೆ. ಬಟ್ ಒಂದು ವಿಷಯ ಹೇಳಬೇಕು. ಓಕೆ, ಈಗ ದಸರಾ ಹಬ್ಬ ಬಂತಲ್ಲ, ಆ ಕಡೆ ದಸರಾ ಮಾಡ್ತಾರೆ, ನಮ್ಮ ಗೊಂಬೆ ಎಲ್ಲ ಕೂಡಿಸ್ತಾರೆ ಮೈಸೂರು ಮಂಡ್ಯ ಕಡೆ. ನಮ್ಮ ಕಡೆ ಒಂದು ವಿಶೇಷ ಅಂದರೆ, ದ್ವಾಪರ ಯುಗದಲ್ಲಿ ನಮ್ಮ ಹಂಪೆಗೆ ವನವಾಸ ಸಂದರ್ಭದಲ್ಲಿ ಸೀತೆ ಮತ್ತು ಲಕ್ಷ್ಮಣ, ರಾಮ ಇವರೆಲ್ಲ ಬಂದಿದ್ದು ನಮಗೆ ಇಲ್ಲಿ ಸಿಗುತ್ತೆ ಕುರುಹುಗಳು. ಸೊ ಅದಕ್ಕೋಸ್ಕರ ಅದು ಒಂದು ಹೆಮ್ಮೆ ವಿಚಾರ. ಸ್ವಲ್ಪ ನಮ್ಮ ಸ್ಥಳೀಯದರ ಬಗ್ಗೆ ಎಲ್ರಿಗೂ ಹೆಮ್ಮೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೆ. ಖಂಡಿತ, ನಾನು ಈವನ್ ಡೈಲಿ ಪ್ರೋಗ್ರಾಮ್ ಅಲ್ಲ ಅದೇ ಹೇಳೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ರೋಡಲ್ಲಿ ಹೋಗ್ತಾ ಇದ್ರ ಆಗಿನ ಕಾಲದಲ್ಲಿ, ಬಿಫೋರ್ ಹೋಗ್ಬೇಕು ನಾವು ಆ ಕಾಲದಲ್ಲಿ ಇದೀವಿ ಅನ್ಕೊಂಡು, ಎಲ್ಲ ರೋಡಲ್ಲಿ ಪಕ್ಕದಲ್ಲಿ ವಜ್ರ ವೈಡೂರ್ಯಗಳನ್ನ ಶೇರ್ಗಟ್ಲೆ ಎಳಿತಾ ಇದ್ರಂತೆ. ಎಂತ ಒಂದು ಶ್ರೀಮಂತ ಸಾಮ್ರಾಜ್ಯ ನಮ್ಮ ಹಂಪೆ. ಬೇರೆ ಕಡೆ ಹೋಗ್ತೀವಿ ಪ್ರವಾಸಕ್ಕೆ, ಸೊ ಸ್ವಲ್ಪ ನಮ್ಮ ಸ್ಥಳೀಯದ ಬಗ್ಗೆ ನಾವು ಅರಿತಾಗ ಖಂಡಿತ ಬಹಳ ಹೆಮ್ಮೆ ಆಗಂತ ವಿಚಾರ. ಹೌದು, ಇದು ಹಂಪಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿದೆ. ನಾವೆಲ್ಲ ಹೋಗ್ತೀವಿ ಮಡಿಕೇರಿ ಮಂಡ್ಯ ಏನೋ ನೋಡಕ್ ಹೋಗ್ತೀವಿ ಅನ್ಕೊಳ್ಳಿ, ಬಟ್ ಫಸ್ಟ್ ನಮ್ಮ ಒಂದು ಹತ್ರದಲ್ಲಿರೋ ಸ್ಥಳದ ಬಗ್ಗೆ ಹೆಮ್ಮೆ ಇರಬೇಕು. ನಮ್ಮ ಸ್ಥಳನ ನಾವಲ್ಲಿ ಇದೀವಿ ಅಂದ್ಮೇಲೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಹೌದು, ಖಂಡಿತ. ನನಗಂತೂ ಆ ಹೆಮ್ಮೆ ತುಂಬಾನೇ ಇದೆ. ತುಂಬಾ ಪುಣ್ಯವಂತರು ನಾವೇ, ಧನ್ಯರು ನಾವೇ. ಈ ಒಂದು ಹಂಪಿಯ ನಾಡಲ್ಲಿ, ಆ ಒಂದು ಶ್ರೀಕೃಷ್ಣ ದೇವರಾಯ ಆಳಿದಂತಹ ನಾಡಲ್ಲಿ ನಾವಿದೀವಿ ಅಂತ ಒಂದು ಶ್ರೀಮಂತ ಒಂದು ಸಾಮ್ರಾಜ್ಯದಲ್ಲಿ ನಾವಿದೀವಿ ಅನ್ನೋದೇ ನನಗೆ ತುಂಬಾ ಆಸೆ, ತುಂಬಾ ಖುಷಿ, ತುಂಬಾ ಹೆಮ್ಮೆ ಇದೆ. ಹೌದು. ಎಸ್, ಹಾಗೇನೆ ಒಳ್ಳೆ ಗೀತೆ ಆರಿಸ್ಕೊಂಡಿದ್ದೀರಾ. ಸೊ ಹೇಗೆ ಆಡ್ತೀರಾ ಅಂತ ಕಾಯ್ತಾ ಇದೀನಿ. ವೀಕ್ಷಕರೇ, ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ವನವಾಸದಿಂದ
ಸಮಯದಿ ಭೂಕಂಪನ ಚಿರವಿರಹವೇ ಜಾನಕಿ ಜೀವನ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಮರಳಿ ಬಂದಳು ಸೀತೆ ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದಾಸರೆ ಒಂದೇ ಸಾಕೆಂದಳು ಆ ಮಾತೆ ಹದಿನಾಲ್ಕು ವರ್ಷ ಆಶಲತಾ ಅವರೇ ಹೇಳಿ ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂಡ್ ಆ ಫೀಲ್ ಹಾಕಿ ಹಾಡಿದ್ರಿ ನೀವು ಖಂಡಿತವಾಗ್ಲು ಅದು ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಒಳ್ಳೆ ಗೀತೆ ಆಯ್ಕೆ ಮಾಡಿಕೊಂಡು ಹಾಡಿದ್ದೀರಾ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ಹಾಡಿದೀನಿ ಖಂಡಿತ ತುಂಬಾ ಅದ್ಭುತವಾಗಿ ಹಾಡಿದ್ರಿ ಖುಷಿ ಆಯ್ತು ನಿಮ್ಗೆ ಹೇಗೆ ಅನಿಸ್ತು ತುಂಬಾ ಚೆನ್ನಾಗಾಯ್ತು ನನ್ನ ಕಡೆಯಿಂದ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಎಲ್ಲ ಗಗನ ಚಾನೆಲ್ ವೀಕ್ಷಕರಿಗೆ ಅಂಡ್ ದಸರಾ ಹಬ್ಬಕ್ಕೂ ನಾವು ಸ್ಪೆಷಲ್ ಕಾರ್ಯಕ್ರಮ ಮಾಡ್ತೀವಿ ಮಾಡೋಣ ಖಂಡಿತ ಪ್ರಿಪರೇಷನ್ಗೋಸ್ಕರ ಖಂಡಿತ ಅಡ್ವಾನ್ಸ್ ಒಂದೇನಂದ್ರೆ ಅಡ್ವಾನ್ಸ್ ನಾವೇನು ಮಾಡ್ತಾ ಇದೀವಿ ಅನ್ನೋದಕ್ಕೋಸ್ಕರ ಹಿಂಟ್ ಹೌದು ಕೊಡ್ತಾ ಇದೀವಿ ಸೊ ಅಡ್ವಾನ್ಸ್ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ ಕಾರ್ಯಕ್ರಮ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದ ನಮ್ಮ ಇಂದಿನ ಗಾನಲಹರಿ ಕಾರ್ಯಕ್ರಮದ ಕೊನೆಯ ಗಾಯಕರು ಹುಲಗಪ್ಪ ಫ್ರಮ್ ಬುಕ್ಕಸಾಗರ ನಮಸ್ಕಾರ ಹುಲಗಪ್ಪ ಅವರೇ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಮೇಡಮ್ ಚೆನ್ನಾಗಿದ್ದೀರಾ ಸೊ ಗ್ಯಾಪ್ಗಳು ತಗೊಂಡು ಬಂದಿದ್ರಾ ಮತ್ತೆ ಮೇಡಮ್ ಬಂದಿವಿ ಮೇಡಮ್ ಓಕೆ ಈ ಹಿಂದೆ ಸಂಚಿಕೆಯಲ್ಲಿ ಹಾಡಿದಂತಹ ಗೀತೆ ನಮಗೋಸ್ಕರ ಒಂದೆರಡಲೇನು ಹಾಡ್ತೀರಾ ಓಕೆ ಮೇಡಮ್ ಮಾಡ್ತೀನಿ ಎಸ್ ಖಂಡಿತ ಹಾಡಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸು ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಸೂಪರ್ ಸಖತ್ತಾಗಿ ಹಾಡಿದ್ರಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾವ ಒಂದು ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರ ಮೇಡಮ್ ಅಂಬರಿ ಮೂವಿಯಿಂದ ಯಾರೇ ನೀನು ದೇವತೆಯ ವಾವ್ ಸೂಪರ್ ಗೀತೆ ಯಾರು ದೇವತೆ ಯಾರದು ಯಾರಿಲ್ಲ ಮೇಡಮ್ ಯಾರು ಇಲ್ಲ ದೇವತೆ ಏನೋ ಹೆಜ್ಜೆ ಇಟ್ಟಿಲ್ಲ ಇಲ್ಲ ಮೇಡಮ್ ಖಂಡಿತ ಆದಷ್ಟು ಬೇಗ ಇಡ್ತಾರೆ ಹೆಜ್ಜೆನ ದೇವತೆ ಅವರು ಅಂಡ್ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿದೆನಾ ಇಲ್ಲ ಮೇಡಮ್ ಪ್ರಾಕ್ಟೀಸೇ ಮಾಡಿಲ್ಲ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಪ್ರಾಕ್ಟೀಸ್ ಮಾಡಿಲ್ಲ ಮೇಡಮ್ ಹಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಅಂತ ಬಂದಿದ್ದಾರೆ ಹಾಡ್ತೀರಾ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ಯಾಕೆ ಬ್ಯುಸಿ ಆಗಿಬಿಟ್ಟಿದ್ರೆ ಕೆಲಸದಲ್ಲಿ ಹೇಗೆ ಹೌದು ಮೇಡಮ್ ಕೆಲಸ ಭಾಳ ಆಗ್ಬಿಟ್ವಲ್ಲ ಹಂಗಾಗಿ ನೋಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದವರೆಲ್ಲ ತುಂಬಾ ಬ್ಯುಸಿ ಆಗ್ತಿದ್ದಾರೆ ಏನ್ ಸಮಾಚಾರ ಅಂತ ನಿಜವಾಗ್ಲೂ ಎಲ್ಲರೂ ಅಷ್ಟೇ ಬ್ಯುಸಿ ಅಂತ ಬ್ಯುಸಿ ಆಗಿಬಿಟ್ಟಿದ್ದಾರೆ ಆ ಬ್ಯುಸಿಯಲ್ಲೂ ಫ್ರೀ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಟೈಮ್ ಕೊಟ್ಟು ಬರ್ತಾರಲ್ಲ ಅದೇ ತುಂಬ ಖುಷಿ ನನಗೆ ಎಸ್ ವೀಕ್ಷಕರೇ ಹುಲಗಪ್ಪ ಅವರು ಹೇಗಾಡ್ತಾರೆ ಅಂತ ನಾನು ನೋಡ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನನಗೆ ನೀ ಸ್ನೇಹಿತೆಯಾ ಏನಾಗಬೇಕೋ ಕಾಣೆ ಹೇಗೆ ತಿಳಿಯಲಿ ನಾ ಪ್ರೀತಿಸಿ ಹೊರಟವಳೇ ಯಾರನ್ನು ಕೂಗಲಿ ನಾ ನೀ ನನ್ನ ಪ್ರಾಣ ಅಂತ ಯಾರಿಗೆ ಹೇಳಲಿ ನಾ ಕಳೆದೋದೆ ನಾನು ಕಳೆದೋದೆ ನಿಂತಲ್ಲಿ ಪೂರ್ತಿ ಆಳಾದೆ ಯಾರ ನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಏನಾಗಬೇಕೋ ಕಾಣೆ ಹೇಗೆ ತಿಳಿಯಲಿ ನಾ
ಕೋಗಿಲೆ ಗೊಂದು ಕೂಗೋ ಕಾಗೆಯ ಗೂಡು ನನಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಗೋಕೆ ಬೀದಿಯಲ್ಲಿ ನಿಂದೆ ಪ್ರೀತಿಯ ಹಾಡು ನಿನ್ನ ಬಿಟ್ಟು ನನ್ಗ್ಯಾರಿಲ್ಲ ಹೃದಯ ನೀಡೋಕೆ ಹೃದಯ ಮಣಿಗೆ ಇದು ನಿಂದೇನೆ ಗಳಿಗೆ ಕೆಳಗೆ ಹೊರ ಬಂದೇನೆ ಮಾತಿದ್ದರೂ ಹೇಳದೆ ನಿನ್ನಲಿ ನಾಗಾದೆ ನಾನು ಮೂಕಾದೆ ಪ್ರೀತಿ ತಿಳಿಸೋಕೆ ಮುಂಚೆ ಮೂಕಾದೆ ಯಾರ ನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಏನಾಗಬೇಕೋ ಕಾಣೆ ಹೇಗೆ ತಿಳಿಯಲಿ ನಾ ರಾತ್ರಿಗೆ ಮುನ್ನ ಬೀಳೋ ಸ್ವಪ್ನದ ಹಾಗೆ ಕಣ್ಣ ಮುಂದೆ ನೀ ಬಂದಾಗಲೇ ಕಣ್ಣೀರು ಸತ್ತಿತ್ತು ಮೇಲೂ ಆಕಾಶದಲ್ಲೂ ಕಾಲು ದಾರಿಯ ಮಾಡು ನಿನ್ನ ಹೆಜ್ಜೆನ ಕಂಡಾಗಲೇ ಸೋಲನ್ನು ನೋಡಿತು ಎದೆಯ ಬಡಿತ ಇದು ನಿಂದೇನೆ ಪ್ರಮೇಯ ಪಡಿತ ನಿನ್ನ ಸರನೆ ಹೇಗೆಳಲಿ ಹುಚ್ಚಿ ಪ್ರೀತಿಯ ಏನಾದೆ ನಾನು ಏನಾದೆ ಎಲ್ಲ ತಿಳಿಸೋಕೆ ಮುಂಚೆ ಈಗಾದೆ ಯಾರ ನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಏನಾಗಬೇಕೋ ಕಾಣೆ ಹೇಗೆ ತಿಳಿಯಲಿ ನಾ ಧನ್ಯವಾದಗಳು ಏ ಸುಲ್ಗಪ್ಪ ಅವರೇ ಹೇಳಿ ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಪ್ರಾಕ್ಟೀಸ್ ಮಾಡಿಲ್ಲ ಮೇಡಮ್ ಅಂತೇಳಿ ಅಂದ್ರಿ ಆದ್ರೂ ಆ ಫೀಲ್ ಬಂತಲ್ವಾ ಹೆಂಗೆ ರಿಯಲ್ ಆಗಿ ಏನಾದ್ರು ಫೀಲ್ ಆಗಿದೆನಾ ಏನಿಲ್ಲ ಮೇಡಮ್ ಜಸ್ಟ್ ಹಂಗೆ ಹಾಡಿದ್ರೆ ಹಂಗೆ ಹಾಡಿದ್ರಂತ್ರಿ ಜಸ್ಟ್ ಬಟ್ ತುಂಬಾ ಚೆನ್ನಾಗಿ ಹಾಡಿದ್ರಿ ತುಂಬಾನೇ ಖುಷಿ ಆಯ್ತು ನಿಮ್ಗೆ ಹೇಗ ಅನಿಸ್ತು ಫುಲ್ ಖುಷಿ ಆಯ್ತು ಮೇಡಮ್ ಖುಷಿ ಆಯ್ತು ಹೌದು ಮೇಡಮ್ ಓಕೆ ನಂಗೂ ತುಂಬಾನೇ ಖುಷಿ ಆಯ್ತು ಇದೇ ರೀತಿ ಕಾರ್ಯಕ್ರಮಕ್ಕೆ ಬರ್ತಾ ಇರಿ ಹಾಡ್ತಾ ಇರಿ ಓಕೆ ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ನಮ್ಮೆಲ್ಲ ಗಾಯಕರು ಬಂದು ಅವರ ನೆಚ್ಚಿನ ಹಾಡುಗಳನ್ನು ಹಾಡಿ ನಮ್ಮೆಲ್ಲರಿಗೂ ಮನೋರಂಜನೆ ನೀಡಿದರು ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದಂತಹ ಪ್ರತಿಯೊಬ್ಬ ಗಾಯಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆಯೇ ಇಷ್ಟೊತ್ತು ಪ್ರೀತಿಯಿಂದ ಕಾರ್ಯಕ್ರಮ ನೋಡಿದಂತಹ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಕೂಡ ಧನ್ಯವಾದಗಳು ಹಾಗೆ ಒಂದು ಹೇಳೋದು ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಪ್ರಯತ್ನ ಪಡ್ತಾ ಇರಿ ಒಂದಲ್ಲ ಒಂದು ದಿನ ನಿಮ್ಮ ಜೀವನದಲ್ಲಿ ಸಾಧನೆ ಸಕ್ಸಸ್ ಅನ್ನೋದು ಕಾಣ್ತೀರಾ ಅಂತ ಹೇಳ್ತಾ ನಾ ಹೊರಡ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಹಾಡು ಹೊಸ ಗಾಯಕರೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಕಡೆಯಿಂದ ನಮಸ್ಕಾರಗಳು